First of all, ellarigu namaskara and congratulations. So maatadbekanta dais alli nitkondre tale odalla yakandre sikkapade colorful agiro hudigiru. ನಮಗೊಂದು ಏನು ಮಾತಾಡಬೇಕು ಅಂತ ಜ್ಞಾಪಕಕ್ಕೆ ಬರ್ತಲ್ಲ. ನಾನು ಕಾಲೇಜಿಗೆ ಬಂದಿದ್ದೀನಾ ಶೂಟಿಂಗ್ ಬಂದಿದ್ದೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಇವಾಗ ಕಾಲೇಜ್ ಎಂಟ್ರಿ ಆಗ್ತಾಯಿದ್ದಂಗೆ ಒಂದು ಅಷ್ಟು ಜನ ಹುಡುಗರು ಬಂದರು ಇನ್ವೈಟ್ ಮಾಡೋದಕ್ಕೆ. ಎಲ್ಲನೂ ನನಗಿಂತ ಚೆನ್ನಾಗಿದ್ದಾರೆ, ಎಲ್ಲ ಹೀರೋಗಳ ಥರ ಇದ್ದಾರೆ. ಸೊ ಬೆಟರ್ ನನಗನ್ಸುತ್ತೆ ನೀವಿಲ್ಲಿ ಮೆಡಿಕಲ್ ಮಾಡೋದಕ್ಕಿಂತ ಆರಾಮಾಗಿ ಇಂಡಸ್ಟ್ರಿಗೆ ಬಂದು ಎಲ್ಲ ಹೀರೋ ಹೀರೋಯಿನ್ಗಳಾದರೆ ಅಲ್ವಾ? ಕನ್ನಡ ಇಂಡಸ್ಟ್ರಿ ಇವತ್ತೇನು ನ್ಯಾಷನಲ್ ಲೆವೆಲಲ್ಲಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಗೊತ್ತಾಗುತ್ತೆ. ಸೊ ತುಂಬ ಖುಷಿಯಾಗುತ್ತೆ ಪ್ರತಿ ಸರಿ ಕಾಲೇಜಿಗೆ ಬರ್ಬೇಕಾದ್ರೆ. ಆ್ಯಕ್ಚುಲಿ ನಾನು ಸಪ್ತಗಿರಿ ಕಾಲೇಜ್ಗೆ ಮೊದಲೆಲ್ಲ ಬಂದಿದ್ದೀನಿ, ಬಟ್ ಇವತ್ತು ಬರೋ ಪೊಸಿಷನ್ ಇರಲಿಲ್ಲ. ಬಿಕಾಸ್ ಆಫ್ ಕಾಲೇಜ್ ಅಂದಿದ್ದ ಕೂಡಲೇ ಏನೇ ಕೆಲಸ ಆಯ್ತು ಬಿಟ್ಬಿಟ್ಟು ಬರೋಣ ಅನ್ಸುತ್ತೆ. ನಾನು ಹೇಳಿದೆ ರೀಸನ್ ಆಗಲೇ ಏನು ಅಂತ. ಸೊ ಇಲ್ಲಿ ಇರತಕ್ಕಂಥವರೆಲ್ಲ ಮೆಡಿಕಲ್ ಸ್ಟೂಡೆಂಟ್ ಅಂತ ನಾನು ಅಂದ್ಕೊಳ್ತೀನಿ. ಸರ್ ಮೆಡಿಕಲ್ ಕಾಲೇಜ್ ಇಡೀ ಪ್ರಪಂಚದಲ್ಲಿ ಯಾರೆಷ್ಟೇ ಶ್ರೀಮಂತರಾಗಿದ್ದರು, ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ದರು, ಏನೇ ಆಗಿದ್ರೂ ಕೈ ಮುಗಿಯೋದು ಇಬ್ಬರಿಗೆ. ಒಂದು ದೇವರಿಗೆ, ಎರಡನೇದು ಡಾಕ್ಟರ್ಗಳಿಗೆ. ಯಾವ ಟೈಮಲ್ಲಿ ಏನೇ ಎಂಜಾಯ್ ಮಾಡಿದ್ರು, ಏನೇ ಕುಣಿದು ಕುಪ್ಪಳಿಸಿದ್ರು, ಏನೇ ದುರಹಂಕಾರ ತೋರಿಸಿದ್ರು, ಏನೇ ಆ್ಯಟಿಟ್ಯೂಡ್ ತೋರಿಸಿದ್ರು, ಏನೇ ಆದ್ರೂ ಫೈನಲಿ ದರ್ ಇಸ್ ನೋ ಆಪ್ಷನ್. ದೇವ್ರ ಮುಂದೆ ಕಣ್ಣೀರು ಹಾಕಬೇಕು, ಮಂಡಿ ಊರಲೇಬೇಕು, ಬಿಟ್ಟರೆ ಡಾಕ್ಟ್ರ್ ಮುಂದೆ. ದಯವಿಟ್ಟು ನನ್ನ ತಂಗಿನ ಉಳಿಸ್ಕೊಡಿ, ನನ್ನ ತಮ್ಮನ ಉಳಿಸ್ಕೊಡಿ, ನನ್ನ ತಾಯಿನ ಉಳಿಸ್ಕೊಡಿ, ಡಾಕ್ಟ್ರೇ ನನ್ನೇ ಉಳಿಸ್ಕೊಡಿ. ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ, ಇನ್ನೂ ಮದುವೆ ಆಗಿಲ್ಲ, ಏನೇನೋ ಆಸೆ ಇಟ್ಕೊಂಡಿ ಡಾಕ್ಟ್ರ್, ದಯವಿಟ್ಟು ಉಳಿಸ್ಕೊಡಿ ಡಾಕ್ಟ್ರೇ. ಸೊ ಹಾಗಾಗಿ ನೀವೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದೀರಾ, ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿನೂ ಅಷ್ಟೇ ದೊಡ್ಡ ಜವಾಬ್ದಾರಿ ಇದೆ. 1000 ಜನ ದೇವರುಗಳು ಇಲ್ಲಿಂದ ಹೋದ್ಮೇಲೆ 200 ಲೈಫ್ಗೆ ದೇವರುಗಳಾಗ್ತೀರಿ, ಎಷ್ಟೋ ಜನದ ಲೈಫ್ಗೆ ದೇವರುಗಳಾಗ್ತೀರಾ. ಹಾಗಾಗಿ ಇಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಜಾಬ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇನ್ನೊಂದು ಮಾತು ಹೇಳಬೇಕೇನಂದ್ರೆ, ಇಲ್ಲಿಂದ ಸುಮಾರು ಜನ ನಾನು ಚೆನ್ನಾಗಿ ಓದಿದ್ದೀನಿ, ಡಾಕ್ಟರ್ ಆಗಿದ್ದೀನಿ, ನಾನು ಫಾರಿನ್ ಕಂಟ್ರೀಸ್ಗೆ ಹೋಗಬೇಕು, ಅಲ್ಲಿ ಚೆನ್ನಾಗಿ ಇನ್ನೂ ಸ್ಟಡಿ ಮಾಡಬೇಕು ಅಂತ ಕೆಲವ್ರಿಗೆ ಅನಿಸುತ್ತೆ. ಬಟ್ ಏನಂದರೆ ತುಂಬ ಜನ ಫಾರಿನ್ ಕಂಟ್ರೀಸ್ಗೆ ಹೋದವರು ಮತ್ತೆ ಬರೋದೇ ಇಲ್ಲ ಇಂಡಿಯಾಗೆ, ಅಲ್ಲೇ ಆರಾಮಾಗಿದೆ ಅಂತ ಅಲ್ಲೇ ಸೆಟ್ಲ್ ಆಗಿಬಿಡ್ತೀರಾ. ದಯವಿಟ್ಟು ಆ ರೀತಿ ಮಾಡಬೇಡಿ. ನಿಮ್ಮ ಫಸ್ಟ್ ಸರ್ವಿಸ್ ಏನಿದೆ ನಮ್ಮ ಇಂಡಿಯಾಗೆ, ನಮ್ಮ ಕರ್ನಾಟಕಕ್ಕೆ ಸಿಗಲಿ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನೀವು ನಮ್ಮ ಬೆಂಗಳೂರು ಬಿಟ್ಟು ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಆ ಕಡೆಯೆಲ್ಲ ನೀವು ಬಾರ್ಡರ್ ಏರಿಯಾಸ್ಗೆಲ್ಲ ಹೋದರೆ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಮಿನಿಮಮ್ ಫೆಸಿಲಿಟೀಸ್ ಇರಲ್ಲ, ಒಳ್ಳೆ ಡಾಕ್ಟರ್ಗಳಿರಲ್ಲ, ಅದರಿಂದ ಎಷ್ಟೋ ಜನ ಮಕ್ಕಳು ಸತ್ತೋಗ್ತಾರೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ಅವಶ್ಯಕತೆ ಫಾರಿನ್ ಕಂಟ್ರೀಸ್ಗಿಂತ ಜಾಸ್ತಿ ಇರೋದು ನಮ್ಮ ಇಂಡಿಯಾಗೆ. ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲ ನಿಮ್ಮ ಸ್ಟಡೀಸ್ ಏನಿದೆ ಹೊರಗಡೆ ಹೋದರೆ ಮುಗಿಸ್ಕೊಂಬಂದು ಇಲ್ಲೇ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳು ಅಷ್ಟು ಕಷ್ಟಪಟ್ಟು ನಿಮ್ಮನ್ನು ಓದಿಸಿರ್ತಾರೆ, ಮಾಡಿರ್ತಾರೆ. ಆದರೆ ಕೊನೆ ಟೈಮಲ್ಲಿ ನಾನು ಎಲ್ಲ ಕಡೆ ನೋಡಿದ್ದೀನಿ, ಎಷ್ಟೋ ಕಡೆ ಫಾರಿನ್ಗೆ ಹೋಗಿರುವಂಥ ಮಕ್ಕಳು ತಂದೆ ತಾಯಿಲಿ ಸಾಯ್ತಾ ಇರ್ತಾರೆ, ಅವ್ರಿಗೆ ಬರೋದಕ್ಕೆ ವೀಸಾ ಸಿಗಲ್ಲ, ಅವ್ರು ಅಲ್ಲೇ ಉಳ್ಕೊಬಿಡ್ತಾರೆ. ಇಲ್ಲಿ ಇವ್ರು ಒಂದೇ ಒಂದು ಕೊರಗಲ್ಲಿ ಸಾಯ್ತಾರೆ ಏನಂದರೆ, ಕೊನೆ ಟೈಮಲ್ಲಿ ನನ್ನ ಮಗ ನನ್ನ ಮಗಳು ನನ್ನ ಜೊತೆಯಲ್ಲಿರಲಿಲ್ಲ ಅನ್ನೋ ಕೊರಗಲ್ಲೇ ಸತ್ತೋಗ್ತಾರೆ. ಹಾಗಾಗಿ ನಾವೇನೇ ಕಡಿದು ಕಟ್ಟೆ ಹಾಕಿದ್ರು, ಏನೇ ದೊಡ್ಡ ಡಾಕ್ಟರ್ ಆದರೂ, ಇಂಜಿನಿಯರ್ ಆದರೂ, ಆ್ಯಕ್ಟ್ರ್ ಆದರೂ, ಏನೇ ಆದ್ರೂ ಸಾಯೋ ಟೈಮಲ್ಲಿ ದಯವಿಟ್ಟು ತಂದೆ ತಾಯಿ ಜೊತೆಯಲ್ಲಿರಿ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವು 3ನೇ ಕ್ಲಾಸ್ ಓದಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಯಾರು ತಂದೆ ತಾಯಿ ಜೊತೆಯಲ್ಲಿ ಕೊನೆಯವರೆಗೂ ಇರ್ತಾರೆ ಅವರು ತುಂಬ ತುಂಬ ಒಂದು ಆ ರೇಂಜ್ಗೆ ಜನ ಅವ್ರನ್ನ ನೋಡ್ತಾರೆ ಮನಸ್ಸಲ್ಲಿಟ್ಟು. ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚು ತಂದೆ ತಾಯಿಗಳು, ಗುರುಗಳು, ಜೊತೆಯಲ್ಲಿರುವಂಥ ಫ್ರೆಂಡ್ಸು ಎಲ್ಲನೂ ಬಹಳ ಮುಖ್ಯ ಆಗ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ನನ್ನ ಎಕ್ಸ್ಪೀರಿಯೆನ್ಸಲ್ಲೇ ತೊಗೊಂಡ್ರೆ ನಾವೇನು ಅಂದ್ಕೊಂಡಿರ್ತೀವಿ 80% ಜನ ಅದಾಗೋದಕ್ಕಾಗಲ್ಲ. ಸೊ ಕೆಲವರು ಏನ್ಕೊಂಡ್ರೆ ಡಾಕ್ಟರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಪೊಲೀಸ್ ಆಫೀಸರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಅದೇ ರೀತಿ ಓದ್ತಾರೆ ತುಂಬ ಕಷ್ಟಪಟ್ಟು. ಬಟ್ ಹಣೆ ಬರಹ ಅನ್ನೋದೇನಿರುತ್ತೆ, ಯಾರ್ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ, ಡೆಸ್ಟಿನಿ. ಸೊ ಹಾಗಾಗಿ ನೀವು ಡಾಕ್ಟರ್ ಆಗ್ದಿರ ಮತ್ತೇನಾದರೂ ಆಗಬೇಕು ಅಂತ ಕೆಲವ್ರ ಮನಸ್ಸಲ್ಲಿದ್ದರೆ ಒಂದಷ್ಟು ಜನ ದಯವಿಟ್ಟು ರೈತರಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆಮೇಲೆ ವಿಶೇಷವಾಗಿ ಹೆಣ್ಮಕ್ಕಳು,
ದಯವಿಟ್ಟು ಡಾಕ್ಟರ್ಗಳು ಆಗೋದಕ್ಕೆ ಆಗ್ತಾ ಇಲ್ಲ, ಬೇರೆ ಏನೋ ಮಾಡಬೇಕಂದ್ರೆ ಒಂದಷ್ಟು ಜನ ಟೀಚರ್ಗಳಾಗಿ, ಯಾಕಂದರೆ ಇವತ್ತು ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಗೆ ಬೇಕಾದ್ರೆ ತುಂಬ ಒಳ್ಳೆ ಟೀಚರ್ಸ್ ಬೇಕಾಗಿದ್ದಾರೆ, ತುಂಬ ಒಳ್ಳೆ ಟೀಚರ್ಸ್ ಇಲ್ಲ ಇವತ್ತು ನಮಗೆ. ಅದನ್ನು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಅಂದರೆ ಒಂದಷ್ಟು ಜನ ದಯವಿಟ್ಟು ಆರ್ಮಿಗೆ ಸೇರ್ಕೊಳ್ಳಿ, ನೇವಿಗೆ ಸೇರ್ಕೊಳ್ಳಿ, ಏರ್ಫೋರ್ಸಿಗೆ ಸೇರ್ಕೊಳ್ಳಿ. ನಾವು ಆರ್ಮಿಗೆಲ್ಲ ಸೇರ್ಕೊಳ್ಬೇಕಂದ್ರೆ ಅದಕ್ಕೆ ಬೇರೆ ರೀತಿ ಮೆಂಟಾಲಿಟಿನೇ ಇರಬೇಕು. ಒನ್ ಆ್ಯಂಡ್ ಓನ್ಲಿ ನಮ್ಮ ಇಂಡಿಯಾದಲ್ಲೇ ಅನಿಸುತ್ತೆ, ಒಂದು ಸೆಂಟಿಮೆಂಟಾಗಿ, ಒಂದು ಎಮೋಷನಾಗಿ, ಒಂದು ಪೇಟ್ರಿಯಾಟಿಕ್ಕಾಗಿ ಆರ್ಮಿಗೆಲ್ಲ ಸೇರೋದು. ಬಟ್ ಬೇರೆ ಕಡೆ ಎಲ್ಲ ಎಷ್ಟು ಸಂಬಳ ಕೊಡ್ತಾರೆ, ಏನು ಕೊಡ್ತಾರೆ, ಆ ಮೆಂಟಾಲಿಟಿ ಇರುತ್ತೆ, ಏನು ಫೆಸಿಲಿಟಿ ಸಿಗುತ್ತೆ ಅಂತ. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರನೇ ಒಂದು ಪಂಜಾಬಲ್ಲಿರ್ಬೋದು, ಒಂದು ಕೊಡಗಲ್ಲಿರ್ಬೋದು, ಒಂದು ಉತ್ತರ ಕರ್ನಾಟಕದಲ್ಲಿರ್ಬೋದು, ನನ್ನ ಮನೆ ದೊಡ್ಡ ಮಗನ್ನ, ಚಿಕ್ಕ ಮಗನ್ನ, ಒಬ್ಬ ಮಗನ್ನ ನಾನು ಆರ್ಮಿಗೆ ಕಳಿಸ್ತೀನಿ ಅಂತ ಇರುವಂಥ ಒಂದು ಎಕ್ಸ್ಟ್ರಾಡಿನರಿ ಕಲ್ಚರ್ ಅಂತ ಏನಿದೆ ಅದು ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಕೊಳ್ಳೋದು ಬಹಳ ಹೆಮ್ಮೆ ಆಗುತ್ತೆ. ಈಗಾಗಲೇ ನೀವು ನೋಡಿದಾಗಲೇ 40 ಜನ, ನಮ್ಮ 40-45 ಜನ ಜವಾನ್ಸ್ ಏನು ಸತ್ತೋದ್ರು. ಸೊ ಅವರ ಸಾವಿನ ಬಗ್ಗೆ ನಮಗೆ ಹೆಮ್ಮೆ ಅನಿಸುತ್ತೆ, ಮತ್ತು ಅವರ ತಂದೆ ತಾಯಿಗೆ ನಾವು ಎರಡೂ ಕೈ ಎತ್ತಿ ಮುಗಿಬೇಕು ಅನಿಸುತ್ತೆ. ಯಾಕಂದರೆ ಒಂದು ಮಕ್ಕಳನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡೋದು ಸಾಮಾನ್ಯವಾದ ವಿಷಯ ಅಲ್ಲ. ಹಾಗಾಗಿ ನಾನು ಹೇಳಿದೆ ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಮೆಂಟಾಲಿಟಿ ಇರಬೇಕು ಅಂತ ಹೇಳಿ. ಸೊ ಇದೆಲ್ಲ ಹೇಳ್ತಾ ನಾವು ಪ್ರತಿ ಸರಿ ಒಂದು ಇಂಡಿಪೆಂಡೆನ್ಸ್ ಡೇ ಬರ್ಬೋದು, ಗಣರಾಜ್ಯೋತ್ಸವ ಬರ್ಬೋದು, ಬೇರೆ ಏನೇನು ನ್ಯಾಷನಲ್ ಒಂದು ಇದು ಬರ್ಬೋದು, ಬಂದಾಗ ಏನಾಗುತ್ತೆ, ನಾವು ವ್ಯಾಟ್ಸಪ್ ಡಿಪಿನಲ್ಲಿ ಮಾತ್ರ ಆ ಸಿಂಬಲ್ ಹಾಕ್ಕೊಂಡು ಜೈ ಹಿಂದ್ ಅಂತೇಳಿ ಸುಮ್ಮನೆ ಆಗಿಬಿಡ್ತೀವಿ. ಅದಲ್ಲ ದೇಶ ಸೇವೆ ಅಂದರೆ ನಾವು ಸರಿಯಾಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದು ಒಂದು ದೇಶ ಸೇವೆನೇ. ನೀವು ರಸ್ತೆನಲ್ಲಿ ಹೋಗ್ತಾ ಇರ್ತೀರಾ, ಯಾರಿಗೋ ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ, ಅವ್ರನ್ನ ಅಟ್ಲೀಸ್ಟ್ ಒಂದು ಆ್ಯಂಬುಲೆನ್ಸ್ ಕರೆಸಿ ಅದನ್ನು ಅವ್ರನ್ನ ಪೇಷಂಟ್ಸ್ನ ಆ್ಯಂಬುಲೆನ್ಸಿಂದ ಹಾಸ್ಪಿಟ್ಲಿಗೆ ಕಳಿಸೋದು, ಅದು ಒಂದು ದೇಶ ಸೇವೆನೇ. ನಿಮ್ಮ ಮನೆಯಲ್ಲಿ ಸುಮ್ಮನೆ ನಲ್ಲಿಯಲ್ಲಿ ನೀರು ಹೋಗ್ತಾ ಇದ್ರೆ ನೀರು ನಿಲ್ಲಿಸೋದು ಒಂದು ದೇಶ ಸೇವೆನೇ. ಇದೆಲ್ಲನೂ ನಾವು ಮಾಡಬೇಕಾಗುತ್ತೆ, ಇದೆಲ್ಲನೂ ನಮ್ಮ ದೇಶ ಸೇವೆನೇ ನಾವು ಮಾಡೋದು. ಸೊ ಹಾಗಾಗಿ ಮತ್ತಷ್ಟು ಮಾತಾಡಬೇಕಂತ ತುಂಬ ಅನಿಸುತ್ತೆ. ಏನಪ್ಪ ಇವ್ರನ್ನ ಕರೆಸಿದ್ರು, ಏನೋ ಮಾಡ್ತಾನೆ, ಏನೋ ಮಾತಾಡ್ತಾನೆ ಅಂದರೆ ಬರೀ ಬೋರ್ ಹೊಡೆಸ್ಬಿಟ್ಟ ಅಂತ ನಿಮಗೂ ಅನ್ನಿಸ್ಬಾರ್ದು. ಹಾಗಾಗಿ ಏನು ಹೇಳಬೇಕು ಅದನ್ನು ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಈ ವೇದಿಕೆಗೆ ಭಾಳ ಪ್ರೀತಿಯಿಂದ ಕರೆಸಿದಂಥ ಮನೋಜ್ ಅವ್ರಿಗೆ, ಮತ್ತು ಮುಖ್ಯವಾಗಿ ನಮ್ಮ ಚಾಮರಾಜ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಬರೋ ಪೊಸಿಷನ್ಲಿ ಇರಲಿಲ್ಲ, ಬಟ್ ಅವ್ರು ಕರೆದ್ರೆ ನಾವು ಬರಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದರೆ ಈಗ ತಾನೇ ಬರಬೇಕಾದ್ರೆ ನಮ್ಮ ಮಂಜುನಾಥ್ ಸರ್ ಹೇಳಿದ್ರು, ಅವರ ಸ್ನೇಹಿತರು, ಅವ್ರ ಮಗನು ಇಲ್ಲೇ ಅರ್ಜುನ್ ಅಂತ MBBS ಮಾಡ್ತಾ ಇದ್ದಾರೆ, ಯಶವಂತ್ ಅಂತ. ಸೊ ಅವರೆಲ್ಲನೂ ಈ ವೇದಿಕೆಗೆ ಬರೋದಕ್ಕೆ ಕಾರಣ ನಮ್ಮ ಚಾಮರಾಜ್ ಮಿನಿಸ್ಟ್ರು ಸಹ. ಒಂದು ರೀತಿಯಲ್ಲಿ ಏನಂದರೆ ಒಂದು 150 ಜನ ಮಕ್ಕಳಿಗೆ, ಒಂದು ಸ್ಲಮ್ಮಲ್ಲಿರುವಂಥ ಮಕ್ಕಳಿಗೆ, ಫೀಸ್ ಕೊಡೋದಕ್ಕೆ ಆಗದೆ ಇರುವಂಥ ಮಕ್ಕಳಿಗೆ ಕರಾಟೆ, ಯೋಗ, ಜಿಮ್ನಾಸ್ಟಿಕ್ ಎಲ್ಲನೂ ಚಿಕ್ಕ ವಯಸ್ಸಿಂದ ಕಲ್ಸ್ಕೊಂಬರ್ತಾ ಇದ್ದಾರೆ. ಸೊ ನನ್ನ ಗುರುಗಳವರು, ನನ್ನ ಮಗನಿಗೆ, ನನ್ನ ಮಗಳಿಗೆಲ್ಲ ಡ್ಯಾನ್ಸು, ಜಿಮ್ನಾಸ್ಟಿಕ್ ಎಲ್ಲ ಕಲಿಸ್ತಾ ಇರುವಂಥವ್ರು ಅವರು. ಸೊ ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಹೇಳೋದಾಗಲಿ ಒನ್ಸ್ ಅಗೈನ್, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.